ಹಾಯ್ ಫ್ರೆಂಡ್ಸ್, ಸ್ನೇಕ್ಸ್ ಅಂತ ಯೂಟ್ಯೂಬ್ಗೆ ಸ್ವಾಗತ. ಬೇರ್ಗುಡದಲ್ಲಿ ಹಾವಿದೆ ಅಂತ ಫೋನ್ ಹಚ್ಚಿದ್ರು. ಈಗ ಯಾವ ಹಾವು ಅನ್ನೋದು ಕೂಡ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ. ಕಮಾನ್ ಫ್ರೆಂಡ್ಸ್. ಎಲ್ಲಿ ಸಣ್ಣ ಎಲ್ಲಿಂದ ಬಂತು? ನೋಡಿ ನಾವು ದೆಲೆ ಚೀಲ ಮೂಲಿ ಹೋಗ್ತಾನೆ. ಸರಿ, ಮನ್ಯಾಗ ಐತೆ. ಹಾ, ಅಲ್ಲೇ ಐತೆ ನೋಡಿ. ಸಂಜೆಗ ಹಾ ಸಂಜೆ ನೋಡಿ. ಮುಡ್ಯಾ ಮುಡ್ಯಾ ಫ್ರೆಂಡ್ಸ್, ಕೊಬ್ಬರ ಮರಿ ಮರಿ ಇದು ಸುಮಾರು 5 ತಿಂಗಳದ ಮರಿ. ನಾಗರಾವಪ್ಪ 5 ತಿಂಗಳ ಮರಿ ಅಂತ ಇಕ್ಕಡೆ ಬಾರ. ಇಕ್ಕಡೆ ಬಾರ. ಸರಿ, ನೀವು ಬರ್ರಿ ನಾಗರಾವ ನೋಡಿ. ನಾಗರಾವದ ಮೂರಾಗ ಎರಡ ಕಡೆಗೆ ಐತಿ ಪ್ರಪಾಟಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಇಂಡಿಯನ್ ಕೊಬ್ರ. ಎಲ್ಲಿಗೆ ಹೋಯ್ತಾರೀ ಇದನ್ನ? 5 ತಿಂಗಳ ಮರಿ ಇದು. ಎಲ್ಲಿಗೆ ಹೋಯ್ತಾರ? ಅಡಿಗೆ ಹೋಗ್ಬಿಡ್ತಾರ. ಈ ಹಾವು ಮನುಷ್ಯನ ಫ್ರೆಂಡ್ಸ್, ನಿಮ್ಗೆ ಇದು ಗೊತ್ತಿರಲಿ, ಈ ಹಾವು ಮನುಷ್ಯರು ಮುಟ್ಟದೇನೆ ತಡೋದೇನೆ ಅಟ್ಯಾಕ್ ಮಾಡುವುದು ಬಹಳ ಕಮ್ಮಿ. ಇದು ಕಪ್ಪಿ ಏನ್ರ ಮನೆಯಲ್ಲಿ ಇದು ಅಡವಿಯಲ್ಲಿ ಬದುಕೋದು ಬಹಳ ಕಮ್ಮಿ. ಅಂದ್ರ ಜನಗಳ ಇದು ರೈತರ ಮಿತ್ರ ಅಂದ ಒಂದು ಕೂಡ ಹೆಸರು ಪಡೆದೈತ್ರಿ. ಯಾಕಪ್ಪ ಅಂದ್ರ ಇದು ಮನೆಯಲ್ಲಿ ಇದು ಹೆಂಗ ನಾಯಿಗೂ ಈಗ ಸಾಕು ಪ್ರಾಣಿ ಹೆಂಗಿರ್ತಾವಲ್ಲ ಆ ಟೈಪ್ ಇದು. ಮನುಷ್ಯರು ಎಲ್ಲಿ ವಾಸಿಸುವಾಗಿ ಇರ್ತಾರೋ ಅಲ್ಲಿ ಮಾತ್ರ ಯಾವ ಜಾಸ್ತಿ ವಾಸವಾಗಿರ್ತೈತಿ. ಅಡವಿಯಲ್ಲಿ ಇದು ಹೀಟ್ಗೆ ಜಾಸ್ತಿ ಇರೋದಿಲ್ಲ, ಹಂಗಾಗಿ ಮನೆಯಲ್ಲಿ ಜಾಸ್ತಿ ಇದೆ. ಇದರಲ್ಲಿ ಕೆರೆಗುಡ್ಡ ಅಂತ ರ್ಯಾಟ್ ಸ್ನೇಕ್ ಅಂತ ಅದಕ್ಕೆ ರ್ಯಾಟ್ ಸ್ನೇಕ್ ಆದ್ರೆ ಅಡವಿಯಲ್ಲಿ ಇರ್ತದೆ. ಇದು ನಾಗರಾವ್ ಅದ್ ಮುಟ್ಟದನ ಒಟ್ಟ ಇದು ಏನ ಮಾಡಿದೆ ಏನಾರ ಇದು ಮಾಡಿದ್ರು ಇದು ಏನೇನು ಮಾಡಿದ್ರು ಬಾಯಿ ತೆಗಿತಾರೆ ನಾಚಿ ಗಳಿ ಗುಂದ ಗಳಿ ಅವರೆಲ್ಲ ನೋಡಲ್ಲಿ ಉಸ್ಬಿಡ್ತಲ್ಲ ನೋಡೋದಿಲ್ಲ ಡೆಕೋರೇಷನ್ ಇರ್ತದ ಅವನಿಗೆ ಗರಡೈತೆ
ಯಾವು ನಾವು ಏನು ಮಾಡ್ದೆ ಏನು ಮಾಡುವುದಿಲ್ಲ. ಆದಷ್ಟು ನೀವು ಅದನ್ನ ಹಾವು ನೋಡಿದ್ರೆ ಸ್ವಲ್ಪ ಹಿಂಗ್ ಕಾಲ್ ಮಾಡಿ ನಮಗೆ ಒಟ್ಟು ಹಾವಿನ ಸಂತತಿಯನ್ನು ಉಳಿಸಕ್ ಟ್ರೈ ಮಾಡ್ರಿ. ಗೌರ್ಮೆಂಟ್ ಆದ್ರೆ ನಮ್ಮಲ್ಲಿದ್ದ ನಾಲ್ಕು ಜನ ಗೊತ್ತಿಲ್ದವರು ತೋರಿಸಿ ಹೊಡಿಸಿ ಅದನ್ನ ಸಾಯಿಗೊಣಿಸಿದ್ರೆ ಉಡಿಸ್ರಿ ಅನ್ನೋಕ್ಕೋಸ್ಕರ ನಾನು ಯೂಟ್ಯೂಬ್ ಈ ತರ ನಾನು ಡಿಸ್ಪೋಸ್ ಮಾಡ್ತಾ ಇದ್ದೇನೆ. ಬಾಯ್.